ನೀನಿವನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿವರೆಗೂ ಬಂದಿದ್ಯಾ ಅಂತ ನನಗೆ ಗೊತ್ತು. ಮಾಡ್ಕೋ, ನಾನು ನಿನ್ನ ತಡೆಯಲ್ಲ. ಆದರೆ ನನ್ನ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡು. ಇವನ್ನ ಮದುವೆ ಮಾಡ್ಕೊಳ್ಳೋದ್ರಾಗ ಏನು ತಪ್ಪೈತೆ, ಇವನ್ನ ನಾನು ನಿನ್ನ ಕಟ್ಕೊಡೋದಾಗ ಏನು ತಡೆ ಐತೆ ಅಂತ ಕೇಳ್ದಲ್ಲ, ಅದಕ್ಕೆ ಉತ್ತರ ಕೊಡೋದಕ್ಕೆ ಇಲ್ಲಿ ಕುಂತೀವ್ನಿ. ಇವನಾಗಿ ಏನೇನೂ ಇಲ್ಲ ಅನ್ನೋದೇ ಇವನ್ನ ನಾನು ನಿನ್ನ ಮದುವೆ ಮಾಡ್ಕೊಡೋದಕ್ಕೆ ಹಿಂದೆಟ್ಟಾಕಿದ್ದ ಕಾರಣ. ಅಲ್ಲಮ್ಮ, ಏನ್ ನಂಬಿ ಇವನ್ ಜೊತೆ ಹೋಯ್ತೀಯಾ? ಅದ ಹೆಂಗ್ ಬಾಳ್ತೀಯಾ? ಜೀವನ ಪೂರ್ತಿ ಇವನ್ ನಿನ್ನ ಚೆಂದಾಗಿ ಸಾಕ್ತಾನಂತ ಏನಾರು ನಂಬಿಕೆ ಇದೆಯಾ? ನಿನ್ನ ಇವನ್ ಜೊತೆ ಕಳಿಸಿ ನಾವೆಲ್ಲ ನೆಮ್ಮದಿಯಾಗಿ ಉಸಿರಾಡಕಾಯ್ತದಮ್ಮ? ಲಗ್ನ ಆದ್ಮೇಲೆ ಒಂದ್ ಜೊತೆ ಒಳ್ಳೆ ಬಟ್ಟೆ ತೆಕ್ಕೊಡಕಾಯ್ತದ ಇವನ್ ಕೈಲಿ? ಹೋಗ್ಲಿ, ನಿನಗೆ ಹೊಟ್ಟೆ ತುಂಬ ಒಂದೊತ್ತು ಊಟ ಹಾಕಕಾಯ್ತದ? ನನಗ್ ನಂಬಿಕೆ ಇಲ್ಲ. ಎರಡು ದಿವಸ ಇವನ್ ಜೊತೆ ಸುತ್ತಿದ್ದಕ್ಕೆ ಇವನ್ ನಂಬ್ಕೊಂಡು ಇಷ್ಟು ದೂರ ಬಂದಿದ್ಯಲ್ಲ, ಇನ್ ನಾನು ಏನಮ್ಮ ಹೇಳಿ? ಈಗಲೂ ನಿನ್ ಮೈ ಮೇಲೆ ಹಾಕೊಂಡ್ರೆ ಬಟ್ಟೆ ನಾನು ಕೊಡಿಸಿದ್ದೆ ಹೊರತು ಬೇರೆ ಯಾರು ಕೊಡಿಸಿದ್ದಲ್ಲಮ್ಮ. ನಿಮ್ಮಪ್ಪ ನಿನಗೆ ಒಳ್ಳೇದೇ ಮಾಡ್ತಾನೆ ಅನ್ನೋ ನಂಬಿಕೆ ನಿನಗಿದ್ರೆ ಒಂದು ಒಳ್ಳೆ ನಿರ್ಧಾರ ತಗೋ. ಇಲ್ಲಾಂದ್ರೆ ಈ ವಿಷಯನ ನೀನೇ ನಿನ್ ಕೈಯಾರ ನನ್ನ ಕುಡಿಸ್ಬಿಟ್ಟು ಹೋಗು. ಸಾಯುವಾಗ ಮಗಳು ನನ್ನ ಬಾಯಿಗೆ ನೀರು ಬಿಟ್ಲು ಅನ್ಕೋತೀನಿ. ಸತ್ತ ಮೇಲೆ ಮೂರನೇ ದಿವಸ ಹಾಲು ತುಪ್ಪ ಬಿಡ್ತಾರಲ್ಲ, ಹಾಗನ್ಕೋತೀನಿ. ಹೋಗಿ ಒಂದ್ ಬಟ್ಟೆ ತಂದು ಅವ್ರಿಗೆ ತೋರ್ಸು. ನಾನು ಎಂತಿನ್ ಸಾಕೋ ಯೋಗ್ಯ.